ಗಂಡ ಎಷ್ಟು ಬೆಂಡೆ ಎತ್ತಿದ್ರು ವಧು ದರ್ಶನ ಕೊಡ್ತಾ ಇಲ್ಲ. ಉಪವಾಸ ಕೆಡ್ವಿ, ಎಲ್ಲ ಸರಿ ಹೋಗತ್ತೆ, ಕದ್ದು ಮುಚ್ಚಿ ತಿನ್ಬಿಡ್ತಾರೆ. ಇನ್ನೊಂದು ವಿಷಯ ಗೊತ್ತಾ, ಇವಳ ಗಂಡ ಇವಳ ಮೇಲೆ ಕಂಪ್ಲೇಂಟ್ ಕೊಡೋದಕ್ಕೆ ನಮ್ ಗುರುನ ಕರ್ಕೊಂಡು ಪೊಲೀಸ್ ಸ್ಟೇಷನ್ ಹೋಗಿದ್ದಾರೆ. ಹಾಗಾಗ ನಾವ್ ಬಿಡಬಾರ್ದು, ಬನ್ನಿ ನಾವು ಸ್ಟೇಷನ್ ಹೋಗೋಣ. ನಾ ಹೇಳಿದ ಕೆಲಸ ಮಾಡ್ದ್ಯಾ? ಕಳ್ಳ ಸಿಕ್ಕನ್ನ ಹೋಗಿದ್ದೆ ಮೇಡಮ್, ಆ ಕಳ್ಳ ತಪ್ಪಿಸ್ಕೊಂಡು ಹೊಡೋಗ್ಬಿಟ್ಟ. ಒಬ್ಬ ಕಳ್ಳನ್ ಹಿಡಿಯಕಾಗ್ದ ಮೇಲೆ ಏನ್ ಕೆಲಸ ಮಾಡ್ತೀಯ ನೀನು? ಸ್ವಯಂ ಕ್ಲೋಸಿನಪ್ಪ, ಇನ್ನೂ ಇಲ್ಲೇ ಇದೆಯಲ್ಲಪ್ಪ. ನಿನ್ನೆ ಸಾಯಂಕಾಲ ಬಿಟ್ಟಿದ್ರು ಸರ್, ಬೆಳಗ್ಗೆ ತಂದು ಒಳಗಡೆ ಹಾಕಿ. ಅದ್ಯಾಕೋ? ನನ್ನ ಹೆಂಡತಿಗೆ ಕಾಫಿಗೆ ಸಕ್ಕರೆ ಜಾಸ್ತಿ ಹಾಕೊಟ್ಬಿಟ್ಟಿದ್ದಂತೆ, ಅದಕ್ಕೆ ತಂದು ಒಳಗಡೆ ಹಾಕಿ. ಸಕ್ಕರೆ ಜಾಸ್ತಿ ಅಂದ್ರೆ ಒಳ್ಳೇದೇ ನಾನು? ನಾನು ಹಾಕಿರೋ ಸಕ್ಕರೆಯಿಂದ ಅವ್ರಿಗೆ ಸಕ್ಕರೆ ಕಾಯಿಲೆ ಬಂತಂತೆ ಸರ್. ಓ, ಮತ್ತೆ ಬಂದ್ರ ನೀವು? ಇದೇನಿದು, ಇವತ್ತು ಹೊಸ ಮೀಕನ್ ಕರ್ಕೊಂಡ್ಬಂದಿದ್ದೀರಾ? ನಿನ್ ಕೇಸ್ ಏನು ಅಂತ ನೀವೇ ಹೇಳಿಪ್ಪ. ಅದು ನನ್ನ ಹೆಂಡತಿ ವಧು ದಕ್ಷಿಣೆ ವಿಷಯ. ಓ, ಪೂರ್ತಿ ಕ್ಲಿಯರ್ ಮಾಡಿಲ್ವಾ? ಅರ್ಧ ಕೊಟ್ಟಿದ್ದೀನಿ. ಓ, ಈಗ ಉಳಿದಿದ್ದು ಕೊಡು ಅಂತ ಕೇಳ್ತಿದ್ದಾಳ? ಹೌದು, 50,000 ರೂಪಾಯಿ ಬಾಕಿ ಇದೆ, ಅದನ್ನ ತಂದ್ಕೊಡು ಅಂತ ಹಿಂಸೆ ಮಾಡ್ತಿದ್ದಾಳೆ. ಈಗ ಗಂಡಸು ಮೆರೆಯೋ ಕಾಲ ಅಲ್ಲ. ಒಂದಾನೊಂದು ಕಾಲದಲ್ಲಿ ವರದಕ್ಷಿಣೆ ಹಣ ಬಾಕಿ ಇದೆ ಅಂತ ಹೆಂಗಸ್ನ ಅವ್ರ ತವ್ರ ಮನೆ ಕಟ್ತಿದ್ರಿ, ನೀವು ಉಪವಾಸ ಕೇಳುತ್ತಿದ್ರಿ, ಹೊಗೆ ಹಾಕ್ತಿದ್ರಿ, ಕೊನೆಗೆ ಒಂದಿವಸ ಸೀಮೆಣ್ಣೆ ಹಾಕಿ ಸುಡ್ತಿದ್ರಿ. ಆದ್ರೆ ಈಗ ಎಲ್ಲ ಉಲ್ಟಾ, ಇದು ಲೇಡೀಸ್ ಜಮಾನ. ದಿಢೀರ್ ಅಂತ ಕೇಳಿದ್ರೆ ಅಷ್ಟೊಂದು ದುಡ್ಡು ನಾನು ಎಲ್ಲಿಂದ ಕೊಡೋದು? ಆ ಕಾಲದಲ್ಲಿ ವರದಕ್ಷಿಣೆ ಹೇಗೆ ವಸೂಲಿ ಮಾಡ್ತಿದ್ರಿ? ನಾವು ಎಲ್ಲಿಂದ ತಂದು ಕೊಡ್ತಿದ್ವಿ? ತವ್ರ ಮನೇನ ಹರಾಜು ಹಾಕಿ ಗಂಡನ ಮನೆಗೆ ದುಡ್ಡು ಸುರಿತಿದ್ವಿ. ಈಗ ಎಲ್ಲ ಉಲ್ಟಾ, ಇದು ಲೇಡೀಸ್ ಜಮಾನ. ಏನ್ ಮೇಡಮ್, ಸ್ಟೇಷನ್ಗೆ ಬಂದ್ರೆ ನ್ಯಾಯ ಸಿಗತ್ತೆ ಅನ್ಕೊಂಡ್ವಿ, ಈಗ ಹೆದರ್ಸೋದು? ನೋಡಿ ಮೇಡಮ್ ನವರೇ, ಮಹಾತ್ಮ ಗಾಂಧಿ ಕಟ್ಟಿದ್ದು ದೇಶ, ಗುಂಡಣ್ಣ ಕಟ್ಟೋದು ಸ್ನೇಹ. ಎಲ್ಲಿ ಅಕ್ರಮ ಅನ್ಯಾಯ ಇರುತ್ತೋ ಅಲ್ಲಿ ಗುಂಡಣ್ಣ ಎದ್ದು ನಿಲ್ತಾನೆ. ಯಾರು ತಪ್ಪು ಮಾಡ್ತಾರೋ ಆ ಕೆನ್ನೆಗೆ ಹೋಗ್ತೀನಿ, ನೀನು ಮಾಡಿದ್ದು ತಪ್ಪು ಅಂತ. ನಮಗೂ ಕಾನೂನು ಗೊತ್ತಿದೆ ರೀ. ಇವತ್ತು ವಧು ದಕ್ಷಿಣೆ ತುಂಬಾ ಪವರ್ಫುಲ್ ಆದ ಕೇಸು, ನೀವು ನಮಗ್ ಸಪೋರ್ಟ್ ಮಾಡೋದ್ ಬಿಟ್ಟು ಹೆಂಡತಿರ್ಗೆ ಸಪೋರ್ಟ್ ಮಾಡ್ತಿರಲ್ಲ, ಇದು ಸರಿನಾ? ಈ ತರ ಮಾಡಿದ್ರೆ ನಾವು ಮಾನವ ಹಕ್ಕು ಆಗಕ್ಕೆ ಹೋಗ್ತೀವಿ. ನಾನು ಬರ್ತೀನಿ. ಮಾನವ ಹಕ್ಕು, ನೀವು ಮಾನವರ ಅಂತ ಮೊದ್ಲು ಯೋಚನೆ ಮಾಡ್ರು? ಮಾನವರಾಗಿದ್ರೆ ಹೆಣ್ಣು ಸುಡ್ತಿದ್ರ? ಇದು ಲೇಡೀಸ್ ಜಮಾನ. ನೀವು ಸ್ವಲ್ಪ ನ್ಯಾಯಕ್ಕೆ ಬರುವಂಗ್ ಮಾತಾಡಿ. ನನ್ನ ಹತ್ರನೇ ನ್ಯಾಯನಾ? ಪೊಲೀಸ್ ಸ್ಟೇಷನ್ ಒಳಗೆ ನ್ಯಾಯ ಗೀಯ ಏನು ಇಲ್ಲಮ್ಮ. ಆಪಲ್ ಕಲರ್ ಯಾವ್ದು? ರೆಡ್. ಒಳಗಾಕೋ ವದ್ಯವ್ರನ್ನ, ಆಪಲ್ ಕಲರ್ ಅವ್ರ ಮುಖದ ಮೇಲೆ ಬಂದಿರ್ಬೇಕು, ಇಲ್ಲಾಂದ್ರೆ ಆ ಬಣ್ಣನ ನಾನ್ ನಿನ್ ಮುಖದ ಮೇಲೆ ತರಿಸ್ತೀನಿ. ಏನಾಯ್ತೆ, ಯಾರು ಹುಡುದ್ರು? ಈ ಕಾದಂಬರಿ ಕಷ್ಟದ ಕಡೆ ಈ ಕಾಲದ ಮಹಿಳೆಯರಿಂದ ಕ್ರಾಂತಿ ಆಗುತ್ತೆ. ಹೌದು, ಯಾವ ಪ್ರಿಂಟ್ ಮಾಡಿಸ್ಲಿ ಪ್ರಭಾ? ಸಂಸಾರ ಹಾಗೂ ನಡ್ಕೊಂಡು ಹೋಗ್ತಾ ಇದೆ, ಈ ಕಾದಂಬರಿ ಮಾರ್ಕೆಟ್ ಬಂದ್ರೆ ತುಂಬಾ ಕಷ್ಟ ಆಗುತ್ತೆ, ಕೊಲೆಗಳಾಗುತ್ತೆ. ಅದಕ್ಕೆ ಕಣೆ, ಯಾವ ಪ್ರಿಂಟ್ ಮಾಡಿಸ್ಲಿ ಹೇಳು? ಇನ್ನೊಂದು 50 ವರ್ಷ ಬಿಟ್ಕೊಂಡು